ಏನು ಮೇಲೆ ಮೇಲೆ ಬರ್ತಾ ಇದ್ಯಾ? ನಮ್ ಭಾವನ್ ಗೊತ್ತಾದ್ರೆ ನಿನ್ ಕತೆ ಮುಗ್ದಂಗೇನೆ. ನಮ್ ಭಾವ ನಿನ್ನ ಸುಮ್ನೆ ಬಿಡಕ್ಕಿಲ್ಲ. ಏನ್ ಗಂಟೆ ತೆಗ್ದಿದ್ಯಾ? ಸಾಯಿಸ್ಬಿಡ್ತೀಯಾ? ನಂಗೇನಾರು ಆದ್ರೆ ನಮ್ ಭಾವ ಬಿಡಕ್ಕಿಲ್ಲ, ಎಲ್ಲಾರನ್ನೂ ಸಾಯಿಸ್ಬಿಡ್ತಾನೆ. ನಿಜ ನಮ್ಮವ, ಇವ್ನ್ ಮುಟ್ಟಿದ್ರೆ ತುಂಬಾ ದೊಡ್ಡ ಪಂಚಾಯತ್ ಹಾಕೋಬಿಡ್ತೆ. ಭಯಪಡ್ತವನ್ ಇವ್ನು, ಕಣ ಭಯಪಡ್ತವನೆ. ಅವನ್ ಎತ್ಬೇಕು ಅಂತ ನನಗೂ ಐತೆ ಪುಷ್ಪ, ಆದ್ರೆ ಬೇಡ, ಬಿಟ್ಬಿಡು. ಇದ್ ನಮ್ಮ ಅಣ್ಣನ್ ಸಾವಿಗೆ ಮುಗಿಲಿ. ಇವನು ಭಯಪಡ್ತವನೆ, ಭಯಪಡ್ತವನ್ ಇವನು. ಅಷ್ಟೇ, ನಮ್ ಭಾವ ಅಂದ್ರೆ ಎಲ್ರು ಭಯ ಪಡ್ಲೇಬೇಕು. ಅಲ್ನೋಡು, ನಮ್ ಭಾವನೆ ಫೋನ್ ಮಾಡ್ತವ್ರೆ. ನಾನು ಹೋಯ್ತೀನಿ, ನಾನು ಹೊಂಡೋಯ್ತೀನಿ. ಹೇ ಕೇಶವ, ಎತ್ತ ಗಾಡಿ. ಹೇ ಫೋನ್ ಎತ್ತ, ಇವತ್ ಮುಗೀತ ನಿನ್ ಕತೆ, ನಮ್ ಭಾವನ ಹತ್ರ ಮಾತಾಡು. ಲೇ ಮಲ್ಲೇಶ, ನಾವ್ ಸೇನಣ ಹೇಳಣ. ಇಗೋ ಪುಷ್ಪ, ನನ್ ಮಾತ್ ಕೇಳಪ್ಪ. ನೀನು ನನ್ನ ಸೇರಿ ವ್ಯಾಪಾರ ಮಾಡೋಣಪ್ಪ. ನೀನ್ ಹೇಳಿದ್ ರೇಟ್ಗೇನಪ್ಪ? ಮಿಕ್ಕಿದ ವಿಷಯನ ಆಮೇಲೆ ಮಾತಾಡ್ಕೊಳ್ಳೋಣ. ನನ್ ಬಾಮ್ಮ ಇದನ್ನ ಏನು ಮಾಡ್ಬೇಡಪ್ಪ. ಅಯ್ಯೋ, ಈಗ ಸಾಯಿಸ್ಬಿಟ್ನಲ್ಲ ಅವನ್ನ, 5 ನಿಮಿಷಕ್ಕೆ ಮುಂಚೆ ಮಾಡ್ಬೇಕಿತ್ತಣ್ಣ. ಪ್ರಾಣ ಅಲ್ವಾ ಅಣ್ಣ, ಹೋದ್ರೆ ಮತ್ತೆ ಬರಕ್ಕಿಲ್ಲ. ಏನಣ್ಣ ಸುಮ್ನಾಗೋದೆ? ಆ ಸೌಂಡ್ ಏನು ಅಂತಾನ? ನಾನ್ ಯಾವನ್ಕೂ ಭಯಪಡಲ್ಲ ಅಂತ ನಿಂಗ್ ಮಾತ್ರ ಗೊತ್ತು. ಆದ್ರೆ ಮಾರ್ಕೆಟ್ ಪೂರ ತಿಳಿಬೇಕು ಅಂದ್ರೆ ಇಷ್ಟಾದ್ರೂ ಸೌಂಡ್ ಇರ್ಬೇಕು. ಇದೊಂದ್ ತಲೆಯಾಗಿಕೋ, ಯಾವಾಗ್ಲೂ ನಾನ್ ಈ ಬಿಸ್ನೆಸ್ ನಾಗೆ ಆಳು ಅನ್ನಿಸ್ಕೊಳಕ್ ಬಂದಿಲ್ಲ, ಆಳೋದಕ್ ಬಂದಿದ್ದೀನಿ, ತಗ್ಗೋದೇ ಇಲ್ಲ.